ಒಂದು ವೇಳೆ ನಾನು ಆನೆಗುಂದಿ ಉತ್ಸವ ಜನವರಿ ತಿಂಗಳಲ್ಲಿ 27, 28, 29 ಮಾಡುವಂತ ಉದ್ದೇಶ ಇತ್ತು. ಆದರೆ ಇಡೀ ನಮ್ಮ ನಾಡಲ್ಲಿ ಬರದ ಒಂದು ಸ್ಥಿತಿ ಇರೋ ಕಾರಣ ಈ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂಥ ಒಂದು ರೀತಿಯಲ್ಲಿ ನಾನು ಸರ್ಕಾರ ಮಂತ್ರಿಗಳ ಹತ್ರ ಯಾರ ಹತ್ರ ಕೂಡ ಆ ಪ್ರಸ್ತಾಪ ಕೂಡ ನಾನು ಮಾಡಲಿಲ್ಲ, ನಾನು ಸುಮ್ಮನೆ ಆಗಿದ್ದೆ. ಆದರೆ ಮೈಸೂರು ದಸರಾ ಮತ್ತು ಹಂಪಿ ಉತ್ಸವ ಎರಡೂ ಮಾಡಿದ ಮೇಲೆ, ಕನಕಗಿರಿ ಉತ್ಸವ ಕೂಡ ಮಾಡಿದ ಮೇಲೆ, ಇವತ್ತು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ, ಎಷ್ಟೇ ಕಷ್ಟ ಆದರೂ ಕೂಡ ಇವತ್ತು ಇಡೀ ಜಗತ್ತೇ ನೋಡುವಂಥ ಒಂದು ಈ ಪುಣ್ಯಭೂಮಿಯಲ್ಲಿ ಆನೆಗೊಂದಿ ಉತ್ಸವ ಮಾಡಲೇಬೇಕು ಅಂತೇಳಿ ನನ್ನ ಆತ್ಮೀಯ ಸಹೋದರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಗಡಿಗೆ ಅವರು, ಅಣ್ಣ ನೀವು ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡೋಣ, ಈ ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ಅವರು ನನ್ನಲ್ಲಿ ಕೇಳಿದಾಗ ನಾನು ಇಲ್ಲ ಅಂತ ಅನ್ಲಿಕ್ಕೆ ಆಗಲಿಲ್ಲ. ಬಂಧುಗಳೇ, ಕೇವಲ 10 ದಿವಸಗಳ ಹಿಂದೆಯೇ ನಾವು ತೀರ್ಮಾನ ಮಾಡಿದ್ದು. ಆದರೆ ಈ ವಿಷಯದಲ್ಲಿ ನಾನು ತುಂಬ ಹೃದಯದಿಂದ ನಾನು ಮೆಚ್ಕೋಬೇಕಾಗಿದ್ದು ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ನಾನು ಸಲ್ಲಿಸಬೇಕಾಗಿರೋದು ನಮ್ಮ ಜಿಲ್ಲಾ ಆಡಳಿತಕ್ಕೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವಂಥ ನಳಿನ್ ಅತುಲ್ ಅವರು, ರಾಹುಲ್ ರತ್ನಂ ಪಾಂಡೆ ಅವರು, ನಮ್ಮ ಎಸ್ ಪಿ ಅವರು ಯಶೋಧ ಅವರು, ಎಲ್ಲರೂ ಕೂಡ ಎಲ್ಲ ಅಧಿಕಾರಿಗಳು ತುಂಬ ಅಚ್ಚುಕಟ್ಟಾಗಿ, ಯಾಕೆಂದರೆ ನಾನು ಬೆಂಗಳೂರಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇತ್ತು, ನಾನು ಅವ್ರಿಗೆ ಹೇಳಿದೆ ವೇದಿಕೆ ಕಲಾವಿದರು ಕಾರ್ಯಕ್ರಮದ ಬಗ್ಗೆ ನನ್ನದೇ ಆಗಿರುವಂಥ ಕನಸುಗಳಿದೆ, ನಾನಿಲ್ಲೇ ಬೆಂಗಳೂರಲ್ಲಿ ಅಸೆಂಬ್ಲಿ ನಡೆಯುವಂಥ ಸಮಯದಲ್ಲೇ ನಾನು ನಿರ್ಧಾರ ಮಾಡ್ತೀನಿ, ಉಳಿದಂತೆ ತಾವೆಲ್ಲ ಜವಾಬ್ದಾರಿ ತಗೋಬೇಕು ಅಂತಂದರೆ ಇಷ್ಟೆಲ್ಲ ಜನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ 2 ದಿವಸಗಳಲ್ಲಿ ಸುಮಾರು 70,000-80,000 ಜನರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದರೆ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಚಪ್ಪಾಳೆ ಮೂಲಕ ನಾವು ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಬಂಧುಗಳೇ. ಯಾಕೆಂದರೆ ಉತ್ಸವಗಳು ಅಂತಂದರೆ ಸಾರ್ವಜನಿಕರಿಗೆ ಅದು ವಿಶೇಷವಾಗಿ ಒಂದು ಕಾಲದಲ್ಲಿ ವಜ್ರ ವೈಡೂರ್ಯಗಳು ಮುತ್ತು ರತ್ನಗಳನ್ನ ಮಾರಿರುವಂಥ ಈ ಒಂದು ಪುಣ್ಯಭೂಮಿ ಈ ನೆಲ. ಇವತ್ತು ನಾವು ಆನೆಗುಂದಿ ಅಂತಂದರೆ ಸಾಕ್ಷಾತ್ ಈ ಕಿಷ್ಕಿಂಧ ಭೂಮಿಯಲ್ಲಿ ನಿನ್ನೆ ನಮ್ಮ ಹಂಸಲೇಖ ಅವರು ಹೇಳ್ತಾ ಇರೋ ರೀತಿಯಲ್ಲಿ ಜಟಾಯು ಪಕ್ಷಿ ಇವತ್ತು ರಾಮ ಲಕ್ಷ್ಮಣರಿಗೆ ದಕ್ಷಿಣ ಭಾಗಕ್ಕೆ ಆ ಶಬರಿ ತಾಯಿ ನಿಮಗೋಸ್ಕರ ಎದುರು ನೋಡ್ತಾ ಇದ್ದಾಳಂತೇಳಿ ಇಲ್ಲಿ ಕಳಿಸಿದ್ದು, ಆ ಶಬರಿ ತಾಯಿನ ಈ ಪುಣ್ಯದ ನೆಲದಲ್ಲೇ ಅವರು ಭೇಟಿಯಾಗಿದ್ದು, ಆ ತಾಯಿ ಮೂಲಕ ಹನುಮಂತ ಸುಗ್ರೀವ ಜಾಂಬವಂತ ಇವರೆಲ್ಲರನ್ನು ಕೂಡ ಭೇಟಿಯಾಗಿ ಇಲ್ಲಿಂದ ಲಂಕೆಗೆ ಹೋಗಿ ಅಲ್ಲಿ ರಾವಣಾಸುರನ ವಧೆ ಮಾಡಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುವಂಥವರೆಗೂ ಕೂಡ ಈ ಕಿಷ್ಕಿಂಧ ನೆಲದಲ್ಲಿ ಹುಟ್ಟಿರುವಂಥ ನಮ್ಮ ಹನುಮಂತನ ಒಂದು ಸಹಕಾರದಿಂದ ಶ್ರೀರಾಮಚಂದ್ರ ಎಲ್ಲವುದನ್ನು ಕೂಡ ಸಾಧಿಸಿ ಪಟ್ಟಾಭಿಷೇಕವನ್ನು ಅವರ ಅಯೋಧ್ಯೆಯಲ್ಲಿ ಮಾಡಿಕೊಂಡ್ರು ಅನ್ನೋದು ನಾವು ಚರಿತ್ರೆ. ಅಂಥ ಒಂದು ಈ ಪುಣ್ಯಭೂಮಿ ಇಲ್ಲಿ ವಿಶೇಷವಾಗಿ ನಾನು ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ 11-12 ವರ್ಷ ರಾಜಕೀಯ ಜೀವನದಿಂದ ದೂರ ಇರುವಂಥ ಒಂದು ಸಂದರ್ಭದಲ್ಲಿ ನಂತರ ಸಾರ್ವಜನಿಕ ಬದುಕಿಗೆ ನಾನು ಬರಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ತಮಗೆಲ್ಲ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಮಗಳ ಹೆರಿಗೆ ಆಗಿರುವಂಥ ಸಂದರ್ಭದಲ್ಲಿ ಮೊಮ್ಮಗಳು ಹುಟ್ಟಿದ್ದಾಳೆ ಅನ್ನುವಂಥ ಸಂತೋಷ ಕೂಡ ನನಗೆ ಆಗದೇ ಇರುವಂಥ ಒಂದು ರೀತಿಯಲ್ಲಿ ನಮ್ಮವರು ಎಲ್ಲ ನಮ್ಮವರು ಇನ್ನೊಬ್ಬರು ಶತ್ರುಗಳು ಎಲ್ಲರೂ ಕೂಡ ಸೇರಿ ಊರಿಂದ ಆಚೆಗೆ ಹೋಗ್ಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಬಂದಾಗ ನಾನು ಡೆಲ್ಲಿಯಲ್ಲಿ ನಾನು ಎಲೆಕ್ಷನ್ ಕಮಿಷನ್ ಜೊತೆಯಲ್ಲಿ ಇದ್ದಾಗ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರು ಗಂಗಾವತಿಗೆ ಬಂದು ಅಲ್ಲಿ ಗೃಹಪ್ರವೇಶ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು. ಗೃಹಪ್ರವೇಶ ಮುಗಿದ ನಂತರ ಬಳ್ಳಾರಿಗೆ ಹೋಗ್ತಾ ಹೋಗ್ತಾನೆ ಅವರಲ್ಲಿ ಕಣ್ಣೀರಲ್ಲಿ ನೀರಾಗ್ತಾನೆ ನನ್ನ ಜೊತೆ ಒಂದು ಮಾತಂದರು, ಹುಟ್ಟಿ ಬೆಳೆದಿರೋ ಬಳ್ಳಾರಿ ಬಿಟ್ಟು ಇನ್ನೊಂದು ಊರಿಗೆ ನೀನು ಬಂದು ಇವತ್ತು ಈ ರೀತಿಯೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ ಅಂತೇಳಿ ನಾನು ಹೇಳಿದೆ ಆ ಭಗವಂತ ಇದ್ದಾನಂತೇಳಿ. ಇವತ್ತು ನಿನ್ನೆಯಿಂದ ಇವತ್ತಿನವರೆಗೂ ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ಆ ಸಾಕ್ಷಾತ್ ಹನುಮಂತನೇ ಇವತ್ತು ನಿನ್ನನ್ನು ಈ ಪುಣ್ಯಕ್ಷೇತ್ರಕ್ಕೆ ಗಂಗಾವತಿ ಕರೆಸ್ಕೊಂಡಿದ್ದಾನೆ. ನೀನು ಮಾಡಿಕೊಂಡಿರುವಂಥ ಒಂದು ಪುಣ್ಯ ಆ ಸಾಕ್ಷಾತ್ ಹನುಮಂತನೇ ತನ್ನ ಪಾದದ ಹತ್ರ ನಿನ್ನ ಕರೆಸ್ಕೊಂಡು ಇವತ್ತು
ನಿನ್ನಿಂದ ಕೆಲವೊಂದು ಒಳ್ಳೆ ಕೆಲಸಗಳು ಈ ಭಾಗಕ್ಕೆ ಆಗ್ಬೇಕು ಅಂತೇಳಿ ಇವತ್ತು ಜನರು ನೀವು ತೋರಿಸ್ತಾ ಇರುವಂತ ಒಂದು ಪ್ರೀತಿಗೆ ನಿಜವಾಗ್ಲೂ ಕೂಡ ಅವರಿಷ್ಟು ಖುಷಿ ಪಟ್ಟಿದ್ದಾರೆ ಅಂತಂದ್ರೆ, ಯಾಕೆಂದ್ರೆ ನಾನು ಅವ್ರ ಬಗ್ಗೆ ಇವತ್ತು ಈ ಸಂದರ್ಭದಲ್ಲಿ ಮಾತಾಡಲೇಬೇಕಾಯ್ತು. ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಇಬ್ಬರು ಪುಟ್ಟ ಮಕ್ಕಳು, ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ರು, ಆ ಇಬ್ಬರು ಮಕ್ಕಳನ್ನ ಜೋಪಾನ ಮಾಡಿಕೊಂಡು ಮನೆಯನ್ನ ನಿಭಾಯಿಸ್ಕೊಂಡು ನನ್ನ ನಂಬಿಕೊಂಡಿರುವಂತ ಜನರಿಗೆ ಎಲ್ಲಿ ಕೂಡ ಎದೆಗುಂದಿದ್ದೇನೆ. ಒಬ್ಬ ಮಹಿಳೆಯಾಗಿ ಅವ್ರು ಏನು ನಿಂತ್ಕೊಂಡು ಇವತ್ತು ಇಡೀ ನನ್ನದೇ ಆಗಿರುವಂತ ಒಂದು ಪುಟ್ಟ ಸಾಮ್ರಾಜ್ಯವನ್ನ ಅವರು ಕಾಪಾಡಿಕೊಂಡು ಬಂದು ಇವತ್ತು ಈ ಒಂದು ಸ್ಥಿತಿಗೆ ಇವತ್ತು ನಾನು ಇಷ್ಟು ಧೈರ್ಯವಾಗಿ ನಾನು ನಿಂತ್ಕೊಂಡಿದ್ದೀನಿ ಅಂತಂದ್ರೆ, ಎಷ್ಟೇ ಕಷ್ಟಗಳನ್ನ ನಾನು ಅನುಭವಿಸಿದ್ರು ಕೂಡ ಇವತ್ತು ನನ್ನ ಧರ್ಮಪತ್ನಿ ಲಕ್ಷ್ಮೀ ಅರುಣ ನನ್ನ ಬೆನ್ನ ಹಿಂದೆ ಇದ್ದಿದ್ದಕ್ಕೆ ಅಂತೇಳಿ ಇವತ್ತು ನಾನು ಮನಸ್ಫೂರ್ತಿಯಾಗಿ ತಮ್ಮಂದು ಹೇಳಬೇಕಾಗುತ್ತೆ. ಬಂಧುಗಳು, ಇವತ್ತು ನಮ್ಮ ಆನೆಗೊಂದಿ ಭಾಗದಲ್ಲಿ ಅಭಿವೃದ್ಧಿ ವಿಚಾರಗಳಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಸಾಕಷ್ಟು ನಾನು ಯೋಜನೆಗಳನ್ನ ನಾನು ರೂಪಿಸ್ಕೊಂಡಿದ್ದೀನಿ. ಯಾವುದೇ ಒಂದು ರೀತಿಯಲ್ಲಿ ಕೂಡ ಇವತ್ತೇನು ತಿರುಪತಿ ಇವತ್ತು ಇಡೀ ಪುಣ್ಯಕ್ಷೇತ್ರ, ಇಡೀ ಪ್ರಪಂಚಕ್ಕೆ ಒಂದು ಹಿಂದೂಗಳಿಗೆ ಅತಿ ದೊಡ್ಡ ಪುಣ್ಯಕ್ಷೇತ್ರವಾಗಿ ಇವತ್ತು ಇದೇನು, ಅಯೋಧ್ಯ ಯಾವ ರೀತಿ ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ಶ್ರೀರಾಮನ ಜನ್ಮಸ್ಥಾನವಾಗಿ ಇದೇನೋ, ಅದೇ ಒಂದು ರೀತಿಯಲ್ಲಿ ಹನುಮ ಜನ್ಮಭೂಮಿಯಲ್ಲಿ ಹನುಮಂತನ ಅಂಜನಾದ್ರಿಯ ಒಂದು ಅಭಿವೃದ್ಧಿಗೆ ಇಡೀ ಜಿಲ್ಲಾಡಳಿತ ಮತ್ತು ನಾನು ರಾತ್ರಿ ಹಗಲು ಕೆಲಸವನ್ನು ಮಾಡಿ ಇಡೀ ದೇಶದ ಗಮನ, ಇಡೀ ಪ್ರಪಂಚದ ಗಮನನೇ ಇವತ್ತು ನಮ್ಮ ಆನೆಗೊಂದಿ, ನಮ್ಮ ಗಂಗಾವತಿ, ನಮ್ಮ ಈ ಒಂದು ಅಂಜನಾದ್ರಿ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಈಗಾಗಲೇ ಸುಮಾರು 200 ಕೋಟಿ ವೆಚ್ಚದಲ್ಲಿ ಸುಮಾರು ಯೋಜನೆಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ. ಬರುವಂಥ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಒಂದು 100 ಕೋಟಿ ಹಣವನ್ನು ಕೊಡೋದಕ್ಕೆ ಈಗಾಗಲೇ ಅವರು ನನಗೆ ಮಾತನ್ನು ಕೊಟ್ಟಿದ್ದಾರೆ. ಅದೇ ಒಂದು ರೀತಿಯಲ್ಲಿ ಕೇಂದ್ರಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು 1,350 ಕೋಟಿ ವೆಚ್ಚದಲ್ಲಿ ಈ ಒಂದು ಭಾಗದಲ್ಲಿ ಒಂದು ವಾಲ್ಮೀಕಿ ವನ ಅಂತೇಳಿ ಅಭಿವೃದ್ಧಿ ಮಾಡುವುದಕ್ಕೆ, ದೇವಸ್ಥಾನಕ್ಕೆ, ಯಾತ್ರಿ ನಿವಾಸಿಗಳಿಗೆ ಸಾಕಷ್ಟು ಯೋಜನೆಗಳನ್ನ ರೂಪಿಸಿ ಆ ಒಂದು ಇದನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಮತ್ತು ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಯೋಜನೆಗಳನ್ನ ನಾವು ತಗೊಂಡೋಗಿ ಬರುವಂಥ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೂಡ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಸಹಕಾರದಿಂದ, ಕೇಂದ್ರ ಸರ್ಕಾರದ ಒಂದು ಸಹಕಾರದಿಂದ ಖಂಡಿತವಾಗ್ಲೂ ಕೂಡ 1,000,000,000 ಕೋಟಿ ಹಣವನ್ನು ಈ ಭಾಗಕ್ಕೆ ತಗೊಂಡು ಬರುವಂಥ ಒಂದು ನಂಬಿಕೆ, ಆತ್ಮವಿಶ್ವಾಸ, ಆ ಹನುಮಂತನ ಆಶೀರ್ವಾದದಿಂದ ಖಂಡಿತವಾಗ್ಲೂ ಕೂಡ ಜಗತ್ತೇ ತಿರುಗಿ ನೋಡುವಂಥ ಒಂದು ರೀತಿಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು, ಅಂಜನಾದ್ರಿಯನ್ನು ಅಭಿವೃದ್ಧಿ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಬಂಧುಗಳೇ. ಜೊತೆಗೆ ಇವತ್ತೇನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಶೋಧ ಸುನೀಲ್ ಮಡ್ಡಿಕೋಡಿಯವರು ಒಂದು ಮಾತನ್ನು ಹೇಳಿದರು, ಬರೋ ದಿವಸಗಳಲ್ಲಿ ಆನೆಗೊಂದಿ ಉತ್ಸವಕ್ಕೆ ಜಮೀನು ಸಾಲಲ್ಲ ಅಂತೇಳಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಸುಮಾರು 70 ಎಕರೆ ಜಮೀನನ್ನು ಇವತ್ತು ವಶಪಡಿಸಿಕೊಂಡು ಇವತ್ತು ಅಂಜನಾದ್ರಿ ಹನುಮಂತನ ಒಂದು ಅಭಿವೃದ್ಧಿಗೋಸ್ಕರ, ಇವತ್ತು ಯಾತ್ರಾರ್ಥಿ ಮತ್ತು ಪ್ರವಾಸಿಗರಿಗೋಸ್ಕರ, ಇವತ್ತು ಎಲ್ಲ ಪ್ರವಾಸಿಗರು ಮತ್ತು ಭಕ್ತಾದಿಗಳಿಗೆ ಸಾಕಷ್ಟು ಸವಲತ್ತುಗಳನ್ನು ಒದಗಿಸಬೇಕು ಅಂತೇಳಿ 70 ಎಕರೆ ಜಮೀನನ್ನು ನಾವು ತಗೊಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಅಮ್ಮ ತಮ್ಮ ಆಶಯದಂತೆ 100ಕ್ಕೆ 100 ಬರುವಂಥ ದಿವಸಗಳಲ್ಲಿ, ಯಾಕೆಂದರೆ ನಾನು ಹಂಪಿ ಉತ್ಸವ ಮಾಡಿರುವಂಥ ಸಂದರ್ಭದಲ್ಲಿ 3 ದಿವಸಗಳಲ್ಲಿ 25 ಲಕ್ಷ ಜನಸಂಖ್ಯೆ ಅಲ್ಲಿಗೆ ಬಂದಿದ್ರು. ಖಂಡಿತವಾಗ್ಲೂ ಕೂಡ ಬರೋ ದಿವಸಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗೇ ಆಗ್ತಾರೆ. ಈ ಕಾರ್ಯಕ್ರಮವನ್ನು 100ಕ್ಕೆ 100 ಇಡೀ ವಿಶ್ವದ ಗಮನ ಸೆಳೆಯೋದಕ್ಕೆ
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ನಮ್ಮೊಟ್ಟಿಗೆ ಅವರು ಹೆಜ್ಜೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನಗಳ ಜೊತೆಯಲ್ಲಿ ಬರುವಂತಹ ದಿವಸಗಳಲ್ಲಿ ಯಾವ ರೀತಿ ಹಂಪಿ ಉತ್ಸವವನ್ನು ನನ್ನ ನೇತೃತ್ವದಲ್ಲಿ ನಾನು ಹಿಂದೆ ಮಾಡಿದ್ದೀನೋ ಅದಕ್ಕೆ 4ರಷ್ಟು ಈ ಭಾಗದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಬರುವ ವರ್ಷದಿಂದಾನೇ ಈ ಒಂದು ಉತ್ಸವವನ್ನು ನಾನು ಮಾಡೇ ಮಾಡ್ತೀನಿ ಅಂತೇಳಿ ತಮಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ. ಕೇವಲ 9 ದಿವಸಗಳಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಆಯಿತು. ಹಾಗಾಗಿ ಹೆಚ್ಚಾಗಿ ನಾನು ಮಾತಾಡೋದಕ್ಕಿಂತ ಕೂಡ ಇವತ್ತು ಇಲ್ಲೇನು ನಮ್ಮ ಚಿತ್ರನಟರು ಶ್ರೀಮುರಳಿ ಅವರು ಇವತ್ತು ಬಂದಿದ್ದಾರೆ, ಅದೇ ಒಂದು ರೀತಿಯಲ್ಲಿ ಅರ್ಜುನ್ ಜನಿ ಅವರ ತಂಡ ಅತ್ಯಂತ ಅದ್ಭುತವಾಗಿ ಇವತ್ತು ಸುಮಾರು ಅವರು ಯುವಕರು ಇವತ್ತು ಇಡೀ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಹಂಸಲೇಖ ಅವರು ಭಗವಂತನ ಸೃಷ್ಟಿಯಲ್ಲಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ರೀತಿಯಲ್ಲಿ ಹಂಸಲೇಖ ಅವರು ಕೂಡ ಒಂದು ಸೃಷ್ಟಿ, ಅದೇ ಒಂದು ಹಾದಿಯಲ್ಲಿ ಇವತ್ತು ಅರ್ಜುನ್ ಜನ್ಯ ಅವರು ಕೂಡ ಅವರು ಇವತ್ತು ನಡೀತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಅರ್ಜುನ್ ಜನ್ಯ ಅವರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಮತ್ತು ಅನುಶ್ರೀ ಅವರು ತುಂಬಾ ಅದ್ಭುತವಾದಂತ ಕಾರ್ಯಕ್ರಮಗಳಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇ ಒಂದೇನಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಎಸ್ ಪಿ ಅವರು ಹೇಳಿದಾಗೆ ತಾವು ಎಲ್ಲಿ ಕೂಡ ಈ ರೀತಿ ಸ್ವಲ್ಪ ಕೂಡ ಗೊಂದಲ ಮಾಡಬಾರ್ದು, ತಾವೆಲ್ಲರೂ ಕೂಡ ನಿಶ್ಶಬ್ದವಾಗಿ ತಾವೆಲ್ಲರೂ ಕೂಡ ಎಷ್ಟು ನಿಶ್ಶಬ್ದವಾಗಿದ್ರೆ ಕಲಾವಿದರಿಗೆ ವೇದಿಕೆ ಮೇಲೆ ಬರಲಿಕ್ಕೆ ಕೂಡ ಅಷ್ಟು ಖುಷಿ ಆಗುತ್ತೆ. ಈಗಾಗಲೇ ನಮ್ಮ ಎಸ್ ಪಿ ಅವರು ಏನು ಹೇಳಿದ್ದಾರೆ ಯಾಕಂದ್ರೆ ಕೆಲವೊಂದು ವಿಷಯಗಳನ್ನ ಅವರು ಹೇಳಬೇಕು, ಅವ್ರು ಹೇಳಿದ ತಕ್ಷಣ ಸುಮಾರು 99% ಎಲ್ಲರೂ ನಿಶ್ಶಬ್ದವಾಗಿ ತುಂಬಾ ಶಾಂತಿಯುತವಾಗಿ ಕೂತಿದ್ದೀರಾ, ಇನ್ನೊಂದು 10% ಕೂಗಾಡ್ತಾ ಇದ್ದೀರಾ, ಅದನ್ನು ಬೇಡ. ಇವತ್ತು ವೇದಿಕೆಯಲ್ಲಿ ಎಲ್ಲ ಕಲಾವಿದರು ಬಂದು ಇವಾಗ ಇಲ್ಲಿ ನಾವು ಕೆಲವೊಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನಾವು ಇವತ್ತು ವಿಶೇಷವಾಗಿ ನಮ್ಮ ಕಿನ್ನಾಳ್ ರಾಜ್ ಅವರು, ನಮ್ಮ ಕೊಪ್ಪಳ ಜಿಲ್ಲೆಯವರು, ಕಿನ್ನಾಳಲ್ಲಿ ಹುಟ್ಟಿ ಬೆಳೆದಿರುವಂತವರು, ಇವತ್ತು KGF ಸಿನಿಮಾದಲ್ಲಿ ಗರ್ಭದಿ ನನ್ನಿರಿಸಿ ಅಂತೇಳಿ ಏನು ಹಾಡು ಬರೆದಿದ್ದಾರೆ, ಆ ಹಾಡನ್ನ ಕೇಳ್ತಾ ಇರುವಂತ ಸಂದರ್ಭದಲ್ಲಿ ಪ್ರತಿದಿನ ಕೂಡ ನಾನೇ ಆಗಿರ್ಬೋದು ನೀವಾಗಿರ್ಬೋದು ಆ ಹಾಡನ್ನ ಕೇಳಿದವರು ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಆಗದೆ ಇರುವಂತವ್ರು ಯಾರು ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅದ್ಭುತವಾದಂತ ತಾಯಿ ಬಗ್ಗೆ ಹಾಡು ಬರೆದಿರುವಂತ ನಮ್ಮ ಕಿನಾಳ್ ರಾಜ್ ಅವ್ರಿಗೂ ಇಲ್ಲಿ ಸನ್ಮಾನ ಇದೆ ಮತ್ತು ನಮ್ಮ ಗಂಗಾವತಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ರಂಗಭೂಮಿ ಕಲಾವಿದರಾಗಿರುವಂತ ನಾಗರಾಜ್ ಅವ್ರಿಗೂ ಇವತ್ತು ಸನ್ಮಾನ ಆಗ್ತಾ ಇದೆ ಮತ್ತು ಕೆಲವೊಂದು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಏನು ಮೆರವಣಿಗೆ ಕಾರ್ಯಕ್ರಮ ದುರ್ಗಾ ಪರಮೇಶ್ವರಿ ದೇವಾಲಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ಅವರು ನಿಶ್ಚಯ ಮಾಡಿದರು. ಅಲ್ಲಿ ಆನೆ ಮೇಲೆ ಅಂಬಾರಿಯಲ್ಲಿ ಆ ತಾಯಿ ದುರ್ಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸಿರುವಂತ ನಮ್ಮ ಸ್ವಾಮಿಯವ್ರನ್ನು ಕೂಡ ಇಲ್ಲಿ ಕರೆದಿದ್ದೀವಿ. 3-4 ಮಂದಿಗೆ ಸನ್ಮಾನ ಆದ ತಕ್ಷಣ ಉಳಿದಿರುವಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಕೂಡ ತುಂಬಾ ಶಾಂತಿಯುತವಾಗಿ ಎಲ್ಲಿ ಕೂಡ ಜನರು ಏನಂತಂದ್ರೆ ಯಾಕೆಂದ್ರೆ ಇವಾಗ ನೀವು 3,000 ಜನ ಇದ್ದೀರಿ, ಬರೋ ವರ್ಷ 3,00,000 ಜನ ಆಗ್ತಾರೆ, ಇಡೀ ದೇಶದಿಂದ ಬರ್ತಾರೆ ನಮ್ಮ ಆನೆಗೊಂದಿಯನ್ನು ನೋಡ್ಲಿಕ್ಕೆ. ಹಾಗಾಗಿ ನಾವು ಅವರೆಲ್ಲರನ್ನು ಕೂಡ ಸ್ವಾಗತ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಒಂದು ನನ್ನ 2 ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.